ಶುಭೋದಯ ಮಕ್ಕಳೇ ನಾವು ಇಂದಿನ ಕ್ಲಾಸ್ ಅಲ್ಲಿ ಕೈ ಬರಹ ಅನ್ನುವಂತ ಒಂದು ಪಾಠವನ್ನ ಪ್ರಾರಂಭಿಸಿದ್ವಿ ಅದರಲ್ಲಿ ಪಿಸುಮಾತಿನ ಗುಂಬಸ್ ಅಂತೀವಿ ಅದನ್ನ ಎಲ್ಲಮ್ಮ ಅನ್ನುವಂತ 7ನೇ ತರಗತಿ ಹುಡುಗಿ ಬರೆದಂತ ಒಂದು ಪಿಸುಮಾತಿನ ಗುಂಬಸ್ ಅನ್ನುವಂತ ಒಂದು ಪಾಠವನ್ನ ಅಂದ್ರೆ ಒಂದು ಟಿಪ್ಪಣಿಯನ್ನ ಲೇಖನವನ್ನ ನಾವು ಓದಿದ್ವಿ ಅಕ್ಕಿ ಪಿಸುಮಾತಿನ ಗುಂಬಸ್ ಬಗ್ಗೆ ಬರ್ದಿದ್ಲ ಇದು ಬಿಜಾಪುರ ಭಾಗ ಐತಿ ಬಹಳ ದೊಡ್ಡ ಗಾತ್ರದ ಗ್ವಾಡಿಗಳ ಮೇಲೆ ದೊಡ್ಡದಾದ ಒಂದು ಗೋಲಾಕಾರದ್ದು ಗುಮ್ಮಟ ಐತಿ ಈ ಕಾರಣದಾಗ ಇದಕ್ಕೆ ಗೋಲ್ ಗುಂಬಸ್ ಅಂತ ಹೆಸರು ಬಂದೈತಿ ಗುಮ್ಮಟದಾಗ ಮೆಲ್ಲ ಮಾತಾಡಿದ್ರು ಆ ಧ್ವನಿ ಮತ್ತೆ ಕೇಳಿಸ್ತೈತಿ ಪ್ರತಿಧ್ವನಿ ಆಗ್ತೈತಿ ಈ ಗುಮ್ಮಟದ ವ್ಯಾಸ 124 ಅಡಿ ಐತಿ ಒಂದು ತುದಿ ಒಳಕುಂತ ಸಾವಕಾಶ ಮಾತಾಡಿದ್ರು ಎಲ್ಲಾ ಕಡೆ ಚಲೋ ಕೇಳಿಸ್ತೈತಿ ನೋಡಿ ಒಂದೊಂದು ಶೈಲಿ ಬರವಣಿಗೆ ಶೈಲಿ ಅಥವಾ ಆ ಬರವಣಿಗೆಯನ್ನ ಯಾವ ರೀತಿ ಬರೆದಿರ್ತಾರ ಅದೇ ಒಂದು ಶೈಲಿಯಲ್ಲಿ ಕೂಡ ನಾವು ಅದನ್ನ ಓದಬೇಕಾಗ್ತೈತಿ ಇವಳು ಒಂದು ಆಡು ಭಾಷೆಯಲ್ಲಿ ಹೆಂಗೆ ನಾವು ಮಾತಾಡ್ತೇವಲ್ಲ ಅದೇ ರೀತಿಯಲ್ಲಿ ಪಾಠವನ್ನ ಒಂದು ಟಿಪ್ಪಣಿಯನ್ನ ಇವಳು ಬರೆದಿದ್ದಾಳೆ ಈ ಪಿಸುಮಾತಿನ ಗುಂಬಸ್ ಇದಕ್ಕೆ ನಾವು ಏನಂತ ಹೇಳ್ತೇವೆ ಗೋಲ್ ಗುಂಬಸ್ ಅಂತಾನೂ ನಾವು ಕರಿತೀವಿ ಈ ಗೋಲ್ ಗುಂಬಸ್ ಎಲ್ಲೈತಪ್ಪ ಬಿಜಾಪುರದಾಗ ಐತಿ ಬಿಜಾಪುರ ಮೊದಲು ಏನಂತ ಹೇಳ್ತಾ ಇದ್ರು ಬಿಜಾಪುರ ಅಂತ ಹೇಳಿ ಕರೀತಾ ಇದ್ರು ಆಮೇಲೆ ವಿಜಾಪುರ ಅಂತಾನು ಹೇಳ್ತಾ ಇದ್ರು ಈಗ ಏನ್ ಮಾಡ್ಯಾರ ವಿಜಯಪುರ ಅಂತ ಹೇಳಿ ಅದನ್ನ ಮತ್ತೆ ನಾಮಕರಣವನ್ನ ಮಾಡ್ಯಾರ ಅದಕ್ಕೆ ನಾವೀಗ ವಿಜಯಪುರ ಅಂತಾನು ನಾವು ಹೇಳ್ತೀವಿ ಮೊದ್ಲೆಲ್ಲ ಓದು ಮುಂದೆ ವಿಜಾಪುರ ಅಥವಾ ಬಿಜಾಪುರ ಈ ರೀತಿಯಲ್ಲಿ ನಾವು ಅದನ್ನ ಹೇಳ್ತಾ ಇದ್ವಿ ಈ ಒಂದು ಪಿಸುಮಾತಿನ ಗುಂಬಸ್ ಎಲ್ಲೈತಿ ವಿಜಯಪುರ ಇದೆ ಇದು ಬಹಳ ದೊಡ್ಡ ಗಾತ್ರದ ಗ್ವಾಡಿ ಮೇಲೆ ದೊಡ್ಡದಾದ ಒಂದು ಗೋಲಾಕಾರದ ಗುಮ್ಮಟ ಐತಿ ಗುಮ್ಮಟ ಅಂದ್ರೆ ಗುಂಬಸ್ ಅಂತ ಹೇಳ್ತೇವೆ ಈ ಗುಮ್ಮಟ ಅಂದ್ರೆ ಹಿಂಗ ಹೇಳ್ತೇವಲ್ಲ ನಾವು ಈ ರೀತಿ ಇದನ್ನ ನಾವು ಗುಂಬಸ್ ಅಂತ ಹೇಳ್ತೇವೆ ಈ ಒಂದು ಗುಮ್ಮಟ ಐತಿ ಅಂತ ಹೇಳ್ತಾರ ಇದು ಯಾರಪ್ಪ ಇದು ಒಂದು ಅಂದ್ರೆ ಮಹಮ್ಮದ್ ಆದಿಲ್ ಶಾನ ಗೋರಿ ಐತಿ ಇಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಮಹಮ್ಮದ್ ಆದಿಲ್ ಶಾನ ಅಲ್ಲಿ ದಪ್ಪನ್ ಮಾಡ್ಯಾರ ಆ ಮುಸ್ಲಿಂ ದೊರೆ ಆ ದೊರೆಯ ಒಂದು ಗೋರಿಯನ್ನ ಇಲ್ಲೇ ನಾವು ಗುಂಬಸ್ ಅಂತ ಹೇಳಿ ನಾವು ಹೇಳ್ತೀವಿ ಮಹಮ್ಮದ್ ಆದಿಲ್ ಶಾ ಅಂತೇಳಿ ಇದರ ಒಂದು ವಾಸ್ತುಶಿಲ್ಪಿ ಯಾರಪ್ಪ ಅಂದ್ರೆ ಯಾಕೂಬ್ ಅನ್ನುವಂತ ಒಂದು ವಾಸ್ತುಶಿಲ್ಪಿ ಇದರ ಒಂದು ನಿರ್ಮಾಣವನ್ನ ಮಾಡಿದ ಇಲ್ಲೇ ಮಹಮ್ಮದ್ ಆದಿಲ್ ಶಾ ಮತ್ತು ಅವನ ಒಂದು ಕುಟುಂಬದವರ ಒಂದು ಗೋರಿಗಳನ್ನ ನಾವಿಲ್ಲೇ ನೋಡ್ತೀವಿ ಇದು 8 ಅಂತಸ್ತ ಎತ್ತರ ಕೂಡ ಇದೆ ಆಮೇಲೆ ಪ್ರಪಂಚದ 2ನೇ ದೊಡ್ಡ ಮಾನವ ನಿರ್ಮಿತ ಗುಂಬಸ್ ಅಂತ ಹೇಳ್ತೇವೆ ನಾವೇ ಇದನ್ನ ಪ್ರಪಂಚದ 2ನೇ ಮಾನವ ನಿರ್ಮಿತ ಅಂದ್ರೆ ಮನುಷ್ಯ ನಿರ್ಮಾಣ ಮಾಡಿದಂತಹ ಒಂದು ಗೋಲಾಕಾರದ ಗುಮ್ಮಟ ಪ್ರಪಂಚದಲ್ಲಿ 2ನೇದು ಈ ಒಂದು ಗೋಲ ಗುಮ್ಮಟ ಅಂತ ಹೇಳಿ ನಾವು ಹೇಳ್ತೀವಿ ಇದು ಯಾವುದೇ ಒಂದು ಆಧಾರ ಇಲ್ಲದೆ ಅದು ಗೋಡೆಗಳ ಮೇಲೆ ಈ ಗುಂಬಸ್ ನಿಂತಿದೆ ಅದನ್ನ ನಾವು ಇದನ್ನ ಇದಕ್ಕಾಗಿ ನಾವು ಇದೊಂದು ಅದ್ಭುತವಾದಂತಹದ್ದು ಕೂಡ ಅಂತಂದ ಹೇಳ್ಬೋದು ಈ ಗುಂಬಸ್ ಏನೈತಪ್ಪ ಅಂದ್ರೆ ದೊಡ್ಡ ಗ್ವಾಡಿಗಳ ಮೇಲೆ ಗೋಲಾಕಾರವಾಗಿ ಇದನ್ನ ನಿರ್ಮಾಣ ಮಾಡ್ಯಾರ ಅದಕ್ಕ ಇದಕ್ ಗೋಲ್ ಗುಂಬಸ್ ಅನ್ನುವಂತ ಒಂದು ಹೆಸರನ್ನು ಕೂಡ ನಾವು ಹೇಳ್ತೀವಿ ಗುಮ್ಮಟದ ಒಳಗ ಈ ಗೋಲ್ ಗುಂಬಸ್ ನಲ್ಲಿ ಮೆಲ್ಲ ಮಾತಾಡಿದ್ರು ನಾವು ಸಾವಕಾಶ ಮಾತಾಡಿದ್ರು ಕೂಡ ಆ ಧ್ವನಿ ಮತ್ತೆ ಕೇಳಿಸ್ತೈತಿ ಅಂತ ಹೇಳ್ತಾರ ಅವ ಮೊದ್ಲೆಲ್ಲ ಹೇಳ್ತಿದ್ರು ಒಂದು ಧ್ವನಿ ಒಮ್ಮೆ ನಾವು ಹೇಳಿದ್ವಿ ಅಂದ್ರೆ ಅದು 7 ಸಲ ಒಂದು ಪ್ರತಿಧ್ವನಿ ಆಗ್ತೈತಿ ಅಂತ ಈಕೋ ಸೌಂಡ್ ಒಂದ್ 7 ಟೈಮ್ ಅದು ಬರ್ತೈತಿ ಅಂತ ಹೇಳ್ತಾ ಇದ್ರು ಈಗೆಲ್ಲ ನೋಡ್ರಿ ಈಗೆಲ್ಲಾ ಕಡೆ ಪ್ರವಾಸಕ್ಕೆ ಹೋಗು ಜನ ಎಲ್ಲ ಹೆಚ್ಚಿಗೆ ಆಗಿ ಎಲ್ಲರೂ ಕೂಗ್ತಾ ಇರ್ತಾರ ಅವಾಗ ಅದು ಏನು ಸೌಂಡ್ ಗೊತ್ತಾಗಂಗಿಲ್ಲ ನಮ್ಗ ಆದ್ರೆ ಅದನ್ನ ನಿಧಾನವಾಗಿ ಯಾವುದೇ ಒಂದು ಗದ್ದಲ ಇಲ್ದಾಗ ನಾವು ಹೋಗಿ ಅಲ್ಲಿ ಕೂಗಿದ್ವಿ ಅಂದ್ರ ನಾವು ಒಂದ್ ಸಾರಿ ಕೂಗಿದಂತಹ ಒಂದು ಕೂಗು 7 ಸಾರಿ ನಮಗ್ ಕೇಳಿಸ್ತದ ಅಂತಂದ ಹೇಳ್ತಾರ ಪ್ರತಿಧ್ವನಿ ಆಗ್ತೈತಿ ಅಂದ್ರೆ ಪ್ರತಿಧ್ವನಿ ಅಂದ್ರೆ ಇಕೋ ಸೌಂಡ್ ಅದೇ ನಾವ್ ಹೇಳಿದಂತಹ ಸೌಂಡ್ ಅದೇ ಪ್ರತಿಧ್ವನಿಯಾಗಿ ನಮಗ ಕೇಳಿಸ್ತೈತಿ ಈ ಗುಮ್ಮಟದ ವ್ಯಾಸ ಇದರ ವಿಸ್ತೀರ್ಣ ಒಂದ 124 ಅಡಿ ಅಷ್ಟು ಐತಿ ಅಂತ ಹೇಳ್ತಾರ ಒಂದು ತಿದಿ ಒಳಗ್ ಕುಂತ ಸಾವಕಾಶ ಮಾತಾಡಿದ್ರು ಎಲ್ಲಾ ಕಡೆ ಚಲೋ ಕೇಳಿಸ್ತೈತಿ ಒಂದು ತುದಿ ಅಂದ್ರೆ ತುದಿ ಅಂದ್ರೆ ಒಂದ್ ಸೈಡ್ ಅಲ್ಲಿ ನಾವು ಕುತ್ಕೊಂಡ ಸಾವಕಾಶ ಮಾತಾಡಿದ್ರು ನಿಧಾನವಾಗಿ ಮಾತಾಡಿದ್ರು ಕೂಡ ಅದು ಎಲ್ಲಾ ಕಡೆನು ಸರೌಂಡಿಂಗ್
ಚಲೋ ಆಗಿ ಕೇಳಿಸ್ತೈತಿ ಅಂತ ಹೇಳಿ ಈ ಕಾರಣದಾಗ ಇದಕ್ಕ ಪಿಸು ಮಾತಿನ ಗುಂಬಜ್ ಅಂತ ಹೇಳಿ ಹೆಸರು ಬಂದೈತಿ ಅಂತ ಹೇಳಿ ಇದನ್ನ ಯಲ್ಲಮ್ಮ ಅನ್ನುವಂತ ಹುಡುಗಿ ಬರೀತಾಳ ಯಾರು ಬರೀತಾರೆ ಇದನ್ನ ಯಲ್ಲಮ್ಮ ಯಲ್ಲಮ್ಮ ಅನ್ನುವಂತ ಎರಡನೇ ವರ್ಗದ ವಿದ್ಯಾರ್ಥಿನಿ ಈ ಒಂದು ಟಿಪ್ಪಣಿಯನ್ನ ಬರೀತಾಳ ಇದನ್ನ ನೀವು ಏನು ಮಾಡಬೇಕು ಮೇಲೆ ಚೌಕದಲ್ಲಿ ಬರೆದಂತ ಒಂದು ಬರವಣಿಗೆಯನ್ನ ಇದನ್ನ ಮತ್ತೆ ಇಲ್ಲಿ ಕೊಟ್ಟಂತ ಚೌಕದಲ್ಲಿ ಕೆಳಗೆ ಕೊಟ್ಟಂತ ಚೌಕದಲ್ಲಿ ಅಂದ್ರೆ ಇಲ್ಲಿ ಮೇಲೆ ಏನು ಕೊಟ್ಟಾರಲ್ಲ ಅದನ್ನ ನೀವು ಈ ಕೆಳಗಡೆ ಚೌಕದಲ್ಲಿ ಮತ್ತೆ ಅದನ್ನ ಬರೆದ ತೆಗಿಬೇಕು ಆಮೇಲೆ ಇದಾದ ನಂತರ ಕಾಳಿ ನದಿಯ ಬಗ್ಗೆ ಕಲ್ಲೂರಪ್ಪ ಅನ್ನುವಂತ ಒಂದು ಹುಡುಗ ಟಿಪ್ಪಣಿಯನ್ನ ಬರಿತಾನ ಯಾವುದೇ ಫಸ್ಟ್ ಹೆಸುಮಾತಿನ ಗುಂಬಜ ಆಮೇಲೆ ಕಾಳಿ ನದಿ ಇದನ್ನ ಯಾರು ಬರಿತಾರ ಕಲ್ಲೂರಪ್ಪ ಕಲ್ಲೂರಪ್ಪ ಅನ್ನುವಂತ ವಿದ್ಯಾರ್ಥಿ ಈ ಒಂದು ಕಾಳಿ ನದಿಯ ಬಗ್ಗೆ ಒಂದು ಟಿಪ್ಪಣಿಯನ್ನ ಬರಿತಾನ ಏನಪ್ಪ ಅಂದ್ರೆ ಕನ್ನಡ ನಾಡು ನಾ ಇಲ್ಲಿ ತೋರಿಸ್ತೇನೆ ನಿಮ್ಗೆ ಏನ್ ಬರೀತಾನ ಅಂತೇಳಿ ಕನ್ನಡ ನಾಡು ಹಲವು ನದಿಗಳ ತಾಣ ಅವುಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹಳೆಯಾಳ ಯಲ್ಲಾಪುರ್ ತಾಲೂಕುಗಳಲ್ಲಿ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ ನದಿಯ ಮಾರ್ಗ ದಟ್ಟವಾದ ಅರಣ್ಯ ಪರ್ವತಗಳಿಂದ ಕೂಡಿದ್ದು ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ ಕಾಳಿ ಜಲ ವಿದ್ಯುತ್ ಯೋಜನೆಯ ಮುಖ್ಯ ಜಲಾಶಯವನ್ನು ಸೂಪದ ಬಳಿ ನಿರ್ಮಿಸಲಾಗಿದೆ ಕಟ್ಟೆಯ ಎತ್ತರ 320 ಅಡಿಗಳಿದ್ದು 10 ಲಕ್ಷ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತದೆ ಇದನ್ನ ಕಲ್ಲೂರಪ್ಪ ಅನ್ನುವಂತ ಏಳನೇ ತರಗತಿ ವಿದ್ಯಾರ್ಥಿ ಬರೀತಾನ ಇದೇನ ಮೇಲೆ ಏನ ಬರೆದಿದಾನಲ್ಲ ಟಿಪ್ಪಣಿ ಅದೇ ಟಿಪ್ಪಣಿಯನ್ನ ಈ ಚೌಕದಲ್ಲಿ ನೀವು ಕೂಡ ಬರೆದು ತೆಗಿಬೇಕು ಇಲ್ಲಿ ಕಾಳಿ ನದಿ ಈ ಕಾಳಿ ನದಿಗೆ ಆಡು ಭಾಷೆಯಲ್ಲಿ ಕರೇಹೊಳಿ ಅಂತಾನು ಕೂಡ ಕರೀತಾರ ನಿಮಗೆ ಇದ್ರ ಕಡೆ ಎಲ್ಲ ನೋಡ್ಬೋದು ಕಾರವಾರ ಮತ್ತ ಉಳವಿ ಎಲ್ಲ ಹೋಗ್ತಾರ ನೋಡ್ರಿ ಉಳವಿ ಒಳಗೆಲ್ಲ ನದಿ ಹರಿದ ಅಲ್ಲೇ ಕಾಳಿ ನದಿ ಅಥವಾ ಕರೇಹೊಳಿ ಅಂತಾನು ಇದಕ್ಕ ಹೇಳ್ತಾರ ಈ ನದಿ ಕನ್ನಡ ನಾಡು ಹಲವು ನದಿಗಳ ತಾಣ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ನದಿಗಳು ಹರಿದಾವ ಆ ಒಂದು ನೇತ್ರಾವತಿ ನದಿ ಇರ್ಬೋದು ತುಂಗಭದ್ರಾ ಈ ರೀತಿ ಅನೇಕ ಒಂದು ನದಿಗಳನ್ನ ನಾವು ಹರಿಯುವುದನ್ನ ಕಾಣ್ತೀವಿ ಅವುಗಳಲ್ಲಿ ಈ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹಳ್ಯಾಳ ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ನೋಡ್ರಿ ಎಲ್ಲ ಇದೆ ಹಳಿಯಾಳ ಮತ್ತು ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಬಂದು ಕಾರವಾರದ ಬಳಿ ಇಲ್ಲಿ ಈ ಕಡೆ ಇಲ್ಲಿ ಏನ ಅರಬ್ಬಿ ಸಮುದ್ರ ಬರ್ತದಲ್ಲ ಈ ಅರಬ್ಬಿ ಸಮುದ್ರವನ್ನ ಈ ಒಂದು ನದಿ ಕೂಡ್ಕೋತೈತಿ ಇದು ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ ಯಾಕಪ್ಪ ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ ಅಂತಂದ್ರೆ ಈ ನದಿ ಹರಿಯುವಂತ ಮಾರ್ಗ ದಟ್ಟವಾದ ಅರಣ್ಯ ಮತ್ತು ಪರ್ವತಗಳಿಂದ ಕೂಡಿದೆ ಗುಡ್ಡಗಾಡು ಮತ್ತು ಅರಣ್ಯ ಇರುವುದರಿಂದ ಇದು ವ್ಯವಸಾಯಕ್ಕೆ ಅಂದ್ರೆ ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ ನೋಡಿ ನಾವು ವ್ಯವಸಾಯ ಮಾಡ್ಬೇಕಂದ್ರೆ ಲ್ಯಾಂಡ್ ಹೆಂಗಿರ್ಬೇಕಲ್ಲೇ ಫ್ಲಾಟ್ ಆಗಿರ್ಬೇಕಂದ್ರೆ ಸಮತಟ್ಟಾದಂತ ಒಂದು ಭೂಮಿ ಇರ್ಬೇಕ ಆದ್ರೆ ಈ ಒಂದು ನದಿ ಹರಿಯುವಂತ ಮಾರ್ಗದಲ್ಲಿ ಕಾಡು ಇದೆ ನೀವು ಜಂಗಲ್ ಕಾಡಂದ್ರೆ ಜಂಗಲ್ ಅಂತ ಹೇಳ್ತೇವಲ್ಲ ನೀವು ನೋಡಿರ್ಬೋದು ಈ ಕಡೆ ಎಲ್ಲ ಹೋಗ್ತೇವೆ ನೋಡ್ರಿ ನಾವು ಉಳುವಿಗೆ ಎಲ್ಲ ಹೋಗು ಮುಂದ ಅಲ್ಲೆಲ್ಲ ಏನಿರ್ತೈತಿ ನಮ್ಮ ಆಜುಬಾಜು ನೋಡಾತ ಬರೀ ಜಂಗಲ್ಲೇ ಕಾಣಿಸ್ತೈತಿ ನಮ್ ಕಾಡು ಕಾಣಿಸ್ತೈತಿ ಆಮೇಲೆ ಅಲ್ಲೇ ಕಾಡು ಪ್ರಾಣಿಗಳ ಒಂದು ಭಯ ಇರ್ತೈತಿ ಆಮೇಲೆ ಗುಡ್ಡಗಾಡು ಪ್ರದೇಶ ಇರ್ತೈತಿ ಇದ್ದಾಗ ಅಲ್ಲಿ ನಮಗೆ ನೀರಾವರಿ ಮಾಡಾಕ ಒಂದು ಯಾವುದೇ ಒಂದು ವ್ಯವಸಾಯ ಮಾಡಾಕ ಸರಿಯಾದಂತಹ ಭೂಪ್ರದೇಶ ಇರಂಗಿಲ್ಲ ಹಿಂಗಾಗಿ ಸರಿಯಾದಂತ ಭೂಪ್ರದೇಶ ಇತ್ತಪ್ಪ ಅಂದ್ರೆ ಅಲ್ಲಿ ನಮ್ಗೆ ವ್ಯವಸಾಯಕ್ಕೆ ಅನುಕೂಲ ಇರ್ತೈತಿ ಈ ಒಂದು ನದಿ ಹರಿದು ಬರ್ತಕ್ಕಂತ ಮಾರ್ಗದಲ್ಲಿ ದಟ್ಟವಾದ ಅರಣ್ಯ ಇರುವುದರಿಂದ ಆ ಪರ್ವತಗಳ ಗುಡ್ಡ ಬೆಟ್ಟಗಳು ಇರುವುದರಿಂದ ನೀರಾವರಿಗೆ ಹೆಚ್ಚು ಸಹಕಾರಿಯಾಗಿಲ್ಲ ಅಂತ ಹೇಳ್ತಾರ ಈ ಒಂದು ಕಾಳಿ ಜಲ ವಿದ್ಯುತ್ ಯೋಜನೆಯ ಮುಖ್ಯ ಜಲಾಶಯವನ್ನ ಸೂಪ ಅನ್ನುವಂತ ಒಂದು ಊರಿನ ಬಳಿ ನಿರ್ಮಿಸಲಾಗಿದೆ ಸೂಪ ಎಲ್ಲ ಸೂಪ ಅನ್ನುವಂತ ಒಂದು
ಊರಿನ ಬಳಿ ಇದರ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ. ಕಟ್ಟೆ ಎತ್ತರ 320 ಅಡಿಗಳಷ್ಟು, ಒಂದು ಕಟ್ಟೆ ಎತ್ತರ 320 ಅಡಿಗಳಷ್ಟು ಎತ್ತರ ಇದ್ದು 10 ಲಕ್ಷ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತೈತಿ. ಇದು ಎಷ್ಟಾಗ್ತೈತಿ, 10 ಲಕ್ಷ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತೈತಿ. ವಿದ್ಯುತ್ ಉತ್ಪಾದನೆ ಆಗೋದ್ರಿಂದ ಎಲ್ಲಾ ಕಡೆ ಬೆಳಕು ಕೂಡ ನಮಗ ವಿದ್ಯುತ್ತಿಂದ ಸಿಗ್ತೈತಿ. ಇದು ನಮಗೆ ವ್ಯವಸಾಯಕ್ಕೆ ಅನುಕೂಲ ಆಗಿಲ್ಲ ಅಂದ್ರೂ ಕೂಡ ವಿದ್ಯುತ್ ಉತ್ಪಾದನೆಗೆ ಇದು ಒಂದು ಕಾಳಿ ನದಿ ಒಂದು ಅನುಕೂಲತೆಯನ್ನ ಮಾಡಿಕೊಟ್ಟೈತಿ ಅನ್ನೋದನ್ನ ಇಲ್ಲೇ ಬರೀತಾರ. ಅರ್ಥ ಆಯ್ತಲ್ಲ ಮಕ್ಕಳೇ. ಇವಾಗ ಇದನ್ನೇನ ನಾ ತೋರಿಸಿದೆಲ್ಲ ನಿಮ್ಗ ಮೇಲೆ ಆ ಕಲ್ಲೂರಪ್ಪ ಬರೆದಂತಹ ಒಂದು ಟಿಪ್ಪಣಿಯನ್ನ ಒಂದು ಕಾಳಿ ನದಿಯ ಬಗ್ಗೆ ಬರೆದಂತಹ ವಿಷಯವನ್ನ ನೀವು ಕೆಳಗೆ ತೋರಿಸಲಾದಂತಹ ಚೌಕದಲ್ಲಿ ಬರೆದಿಡಬೇಕು. ಮುಂದಿನ ಒಂದು ಭಾಗವನ್ನು ಮುಂದಿನ ಕ್ಲಾಸ್ ಅಲ್ಲಿ ನಾವು ಅಭ್ಯಾಸವನ್ನ ಮಾಡೋಣ. ಥ್ಯಾಂಕ್ ಯು.